ನಿಗದಿತ ಸಮಯಕ್ಕೆ ಸರಿಯಾಗಿ ಈ ಬಾರಿ ಮುಂಗಾರು ಮಳೆ ಸುರಿದಿದ್ದೇ ಆಗಿದ್ದರೆ ಈ ವೇಳೆಗೆ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಆರಂಭ ಆಗಬೇಕಾಗಿತ್ತು ಇನ್ನೊಂದು ಕಡೆ ಡ್ಯಾಮ್ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ತುಳುಕ್ತಾ ಇರಬೇಕಾಗಿತ್ತು ಆದರೆ ಈಗ ಕೆ ಆರ್ ಎಸ್ ಡ್ಯಾಮು ಬರಿದಾಗುವತ್ತ ಸಾಗಿದೆ ಈಗ ನಾವು ಡ್ಯಾಮ್ನ ಚಿತ್ರಣವನ್ನು ನೋಡ್ತಾ ಇದ್ದೀವಿ ಇದು ಇವತ್ತು ಡ್ಯಾಮ್ನಲ್ಲಿರ್ತಕ್ಕಂಥ ಹಿನ್ನೀರಿನ ಸ್ಥಿತಿ ಸಂಪೂರ್ಣವಾಗಿ ಒಂದು ಪುಟ್ಟದಾದ ಕೆರೆಯ ರೀತಿ ನೋಡಲಿಕ್ಕೆ ಕಾಣ್ತೀವಿ ಅದೇ ರೀತಿಯಾದ ಒಂದು ಹಂತವನ್ನು ಕೆ ಆರ್ ಎಸ್ ಡ್ಯಾಮು ತಲುಪ್ತಾ ಇದೆ ಯಾಕೆಂದರೆ ನೂರ ಇಪ್ಪತ್ತ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಗರಿಷ್ಠ ನೀರಿನ ಸಾಮರ್ಥ್ಯವನ್ನು ಹೊಂದಿರ್ತಕ್ಕಂಥ ಡ್ಯಾಮ್ನಲ್ಲಿ ಇವತ್ತಿರ್ತಕ್ಕಂಥದ್ದು ಕೇವಲ ಎಪ್ಪತ್ತ ಏಳು ಅಡಿ ಮಾತ್ರ ಅಂದರೆ ಇದನ್ನ ಟಿ ಎಮ್ ಸಿಲಿ ಹೇಳೋದಾದರೆ ನಲವತ್ತ ಒಂಬತ್ತು ಟಿ ಎಮ್ ಸಿ ಗರಿಷ್ಠ ಸಾಮರ್ಥ್ಯ ಇರ್ತಕ್ಕಂಥ ಡ್ಯಾಮ್ನಲ್ಲಿ ಇವತ್ತು ಕೇವಲ ಹತ್ತು ಟಿ ಎಮ್ ಸಿ ಇದೆ ಏನು ನೋಡ್ತಾ ಇದ್ದೀವಿ ಇದು ಡ್ಯಾಮ್ನ ಚಿತ್ರಣ ಅಂದರೆ ಡ್ಯಾಮ್ ಬರ್ತಿಯಾದಂಥ ಟೈಮ್ನಲ್ಲಿ ಈ ಒಂದು ಸ್ಥಳದಲ್ಲೇ ಬಾಗಿನವನ್ನು ಅರ್ಪಿಸ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಬಂದು ಅರ್ಪಿಸ್ತಾ ಇದ್ರು ಆದರೆ ಈಗ ಇರ್ತಕ್ಕಂಥ ಚಿತ್ರಣನೇ ಬೇರೆ ಆಗಿದೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಡ್ಯಾಮ್ನ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಏನು ಗೇಟ್ಗಳು ಅಂತ ಕರಿತೀವಿ ಈ ಗೇಟ್ಗಳು ಡ್ಯಾಮ್ ತುಂಬಂಥ ಟೈಮ್ನಲ್ಲಿ ಈ ಗೇಟ್ಗಳ ಮೂಲಕನೇ ನೀರನ್ನ ಹೊರಗಡೆ ಬಿಡ್ಲಾಗತ್ತೆ ಆದರೆ ಈಗಿರ್ತಕ್ಕಂಥದ್ದು ಹತ್ತು ಟಿ ಎಮ್ ಸಿ ನೀರಿನಲ್ಲಿ ಕುಡಿಲಿಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅಂತಕ್ಕಂಥದನ್ನ ನೀರಾವರಿ ನಿಗಮದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಯಾಕೆಂದರೆ ಈ ಸುಮಾರು ಹತ್ತು ಟಿ ಸಿನಲ್ಲಿ ಮೂರು ಟಿ ಎಮ್ ಸಿ ನೀರು ಒಂದು ತಿಂಗಳ ಮಟ್ಟಿಗೆ ಅಂದರೆ ಈ ಜುಲೈ ತಿಂಗಳ ಮಟ್ಟಿಗೆ ಬೆಂಗಳೂರು ಮೈಸೂರು ನಗರಕ್ಕೆ ಕುಡಿಲಿಕ್ಕೆ ಸಾಕಾಗುತ್ತೆ ನಮಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ವ್ಯವಸಾಯ ಮಾಡಲಿಕ್ಕೆ ಖಂಡಿತವಾಗೂ ಈಗಿರ್ತಕ್ಕಂಥ ನೀರಿನಿಂದ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು ಹೀಗಾಗಿನೇ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಬೆಳೆನ ಬಿತ್ತಲಿಕ್ಕೆ ಅಥವಾ ಬೆಳಿಲಿಕ್ಕೆ ಯಾವುದೇ ರೀತಿಯಿಂದ ಅವಕಾಶ ಇಲ್ಲ ಎಲ್ಲವೂ ಕೂಡ ಮಳೆಯನ್ನು ಅವಲಂಬಿಸಿರ್ತಕ್ಕಂಥದ್ದು ಕಂಡು ಇದೆ ಅಧಿಕಾರಿಗಳು ಹೇಳೋ ಪ್ರಕಾರ ಮಳೆ ಬಿದ್ದರಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಬೆಳೆಯನ್ನು ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇಲ್ಲಾಂದರೆ ಖಂಡಿತವಾಗ್ಲೂ ರೈತರು ಈ ಬಾರಿ ಮುಂಗಾರು ಬೆಳೆಯನ್ನು ಬಿತ್ತನೆ ಮಾಡಬೇಡಿ ಅಂತಕ್ಕಂಥ ಸೂಚನೆಯನ್ನು ಅವರು ಕೊಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಧುಸೂದನ್ ಜೊತೆ ರವಿ ಲಾಲಿಪಾಳ್ಯ ವಿಸ್ತಾರ ನ್ಯೂಸ್ ಮಂಡ್ಯ विस्तारा न्यूज निखरा जनपद